ಈ ಜಿಲ್ಲೆಯಲ್ಲಿದೆ ನಿಮ್ಮ ಮಾಹಿತಿ ಹೆಚ್ಚುಕೊಳ್ಳಿ. ಶಿಕಾರಿಪುರದಲ್ಲಿ ಹೆಚ್ಚು 399 ಜನ ರೈತರು ಖರೀದಿ ಕೊಡೋದಕ್ಕೆ ಆನ್ಲೈನ್ನಲ್ಲಿ ಹೆಸರು ನೋಂದಾಯಿಸಿದ್ದಾರೆ ಮೊನ್ನೆ ದಿನಾಂಕದೊಳಗೆ. ಅದು 54,000 ಕ್ವಿಂಟಾಲು ಭತ್ತವನ್ನು ಖರೀದಿಗೆ ಕೊಡೋದಕ್ಕೆ ರೈತರು ಮುಂದಾಗಿದ್ದಾರೆ. 54,000 ಕ್ವಿಂಟಾಲು ಇದಕ್ಕೆ ಏನು ಮಾಡಿದ್ದಾರೆ, ಶಿವಮೊಗ್ಗ, ಭದ್ರಾವತಿ, ಸಾಗರ, ತೀರ್ಥಹಳ್ಳಿ, ಹೊಸನಗರ, ಶಿಕಾರಿಪುರ, ಸೊರಬ, ಈ ರೈತರು ಭತ್ತವನ್ನು ಹೊನ್ನಾಳಿ ತಾಲೂಕಿನ ಚೀರೂರು ಹೊನ್ನಾಳಿ ತಾಲೂಕಿನ ಚೀರೂರು ನ್ಯಾಮತಿ ತಾಲೂಕು ಹೊಸ ತಾಲೂಕು ನ್ಯಾಮತಿ ತಾಲೂಕಿನ ನೀಲಕಂಠೇಶ್ವರ ಪ್ರಸನ್ನ ಇಂಡಸ್ಟ್ರೀಸ್ ಅಂತ ಒಂದು ರೈಸ್ ಮಿಲ್ ಅವರಿಗೆ ಆ ಭತ್ತವನ್ನು ತಗೊಂಡೋಗಬೇಕು ಅಂತ ಆದೇಶ ಮಾಡಿದೆ. ನಮ್ಮ ಜಿಲ್ಲಾಡಳಿತ ಆದೇಶ ಮಾಡಿದೆ. ಹಿಂದೆ ಯಾವಾಗಲೂ ಸಹ ಭತ್ತವನ್ನು ಆಯಾ ಊರಿನಲ್ಲೇ ನಮ್ಮ ತಾಲೂಕಲ್ಲಿ ಸಾಗರದಲ್ಲಿ ಖರೀದಿ ಮಾಡ್ತಿದ್ರು, ಅನಂತಪುರದಲ್ಲಿ ಖರೀದಿ ಮಾಡ್ತಿದ್ರು, ಹೀಗೆ ಸೊರಬದಲ್ಲಿ ಸೊರಬ ಅನ್ವರ್ತಿಯಲ್ಲಿ ಖರೀದಿ ಮಾಡ್ತಿದ್ರು, ಆಯಾ ಊರಿನಲ್ಲೇ ಖರೀದಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಸಾಗರದ ಒಬ್ಬ ರೈತ, ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಬೆಳೆದ ರೈತ, ಅವನು ಹೊನ್ನಾಳಿ ತಾಲೂಕಿನ ಚೀರೂರು ನ್ಯಾಮತಿ ತಾಲೂಕಿನ ಚೀರೂರಿಗೆ ಹೋಗಿ ಕೊಡೋದು ಇದು ಮೂರ್ಖತನದ ನಿರ್ಧಾರ. ಜಿಲ್ಲಾಡಳಿತದ ಮೂರ್ಖತನದ ನಿರ್ಧಾರ. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಹಾರ ಇಲಾಖೆಯ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿದೆ. ಶಿವಮೊಗ್ಗ ಜಿಲ್ಲೆ ರೈಸ್ ಮಿಲ್ನವರು ಯಾರು ಸಹ ನಾವು ಇದನ್ನ ಟೆಂಡರ್ ಹಾಕೋದಿಲ್ಲ, ಬೆಂಬಲ ಬೆಲೆಗೆ ಕೊಡ್ತಕ್ಕಂಥ ಭತ್ತವನ್ನ ಖರೀದಿ ಮಾಡೋದಕ್ಕೆ, ಅದನ್ನ ಇಟ್ಕೊಳ್ಳೋದಕ್ಕೆ ಖರೀದಿ ಕೇಂದ್ರ ಮಾಡೋದಕ್ಕೆ ನಾವು ಯಾರು ಟೆಂಡರ್ ಹಾಕೋದಿಲ್ಲ ಅಂತ ಜಿಲ್ಲೆಯ ರೈಸ್ ಮಿಲ್ ಮಾಲೀಕರು ನಿರಾಕರಿಸಿದ್ದಾರೆ. ಜಿಲ್ಲೆಯಲ್ಲಿ ಭತ್ತದ ಬೆಂಬಲ ಬೆಲೆ ಖರೀದಿಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಬಹಳ ಒತ್ತಾಯದ ಮೇಲೆ, ಮೊದಲು ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ ಕೂಡಲೇ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಹತ್ರ ದುಡ್ಡಿಲ್ಲ, ನಾವು ಖರೀದಿ ಮಾಡಕ್ಕೆ ಇಲ್ಲಿದೆ ದುಡ್ಡು ಅಂತ ಹಗುರವಾದ ಮಾತನ್ನ ರೈತರ ಬಗ್ಗೆ ಆಗಿದೆ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚು ಭತ್ತ ಬೆಳೆಯ ಪ್ರದೇಶ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರನೇ ಹೆಚ್ಚು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯ ರೈತರು ಇದ್ದಾರೆ. ಮೆಕ್ಕೆಜೋಳವನ್ನು ಸಹ ಇವತ್ತು ಭಾರಿ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20 ಲಕ್ಷ ಕ್ವಿಂಟಾಲ್ ಭತ್ತ ಈ ಸರಿ ರೈತರು ಬೆಳೆದಿದ್ದಾರೆ. 20 ಲಕ್ಷ ಕ್ವಿಂಟಾಲ್ ಜೊತೆಗೆ ಈ ಮೆಕ್ಕೆಜೋಳನ ಸುಮಾರು ಒಂದು 10 ಲಕ್ಷ ಕ್ವಿಂಟಾಲ್ಗಿಂತ ಹೆಚ್ಚು ಮೆಕ್ಕೆಜೋಳ ಬೆಳೆದಿದ್ದಾರೆ. ಕೇಂದ್ರ ಸರ್ಕಾರ 1888 ಮೊದಲನೇ ಗ್ರೇಡ್ ಭತ್ತಕ್ಕೆ 1888 ಬೆಲೆ ನಿಗದಿ ಮಾಡಿದೆ. ಗ್ರೇಡ್ ಟೂಗೆ 1860 ರೂಪಾಯಿ ಬೆಂಬಲ ಬೆಲೆನ ಪ್ರಕಟ ಮಾಡಿದೆ. ಈಗ ಖರೀದಿ ಮಾಡೋದಕ್ಕೆ ಆನ್ಲೈನ್ನಲ್ಲಿ ನೋಂದಾಯಿಸಿ ಹೆಸರು ಅಂತ ಹೇಳಿ ಕಳೆದ ಡಿಸೆಂಬರ್ 1ನೇ ತಾರೀಕಿಂದ ಆನ್ಲೈನಲ್ಲಿ ಖರೀದಿ ಮಾಡೋಕ್ಕೆ ಹೆಸರು ನೋಂದಾಯಿಸೋದಕ್ಕೆ ಮಾಡಿದ್ರು. ಮೊನ್ನೆ ಡಿಸೆಂಬರ್ ಕೊನೆಯ ದಿನಾಂಕದ ಹೊತ್ತಿಗೆ ನಮ್ಮ ಜಿಲ್ಲೆಯಲ್ಲಿ 1075 ರೈತರು ಹೆಸರನ್ನ ನೋಂದಾಯಿಸಿದ್ದಾರೆ. ಭತ್ತ ಖರೀದಿಯನ್ನ ತಗೊಳ್ಬೇಕು ನಮ್ಮ ಭತ್ತನ ಬೆಂಬಲ ಬೆಲೆಗೆ ಅಂತ 1075 ಜನ ಖರೀದಿ ಮಾಡಿದ್ದಾರೆ. ಹಲವಾರು ಬಾರಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ ಏನಂತ, ನಾವು ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹಳೆಯ ವಾತಾವರಣ ಪುನರುಚ್ಚಾರ ಮಾಡಿ ಅವರ ಮನ್ ಕಿ ಬಾತ್ ಅಲ್ಲೂ ಹೇಳಿದ್ದಾರೆ, ರೈತರ ಆದಾಯ ದೇಶದ ರೈತರಿಗೂ ಭರವಸೆ ಹಲವಾರು ಸರಿ ಕೊಟ್ಟಿದ್ದಾರೆ. ಬೆಳಗಾವಿನಲ್ಲಿ ಎಲ್ಲ ಕಡೆ ದೇಶದಲ್ಲಿ ರೈತರ ಆದಾಯನ ದುಪ್ಪಟ್ಟು ಮಾಡ್ತೀವಿ, ನಾವು ಡಬಲ್ ಮಾಡ್ತೀವಿ, ರೈತರು ಚೆನ್ನಾಗಿರ್ಬೇಕು ಹಾಗೆ ಅಂತ ಹೇಳ್ತಿರೋರು ರೈತರ ಚಳವಳಿಯನ್ನ, ರೈತರ ಸಮಸ್ಯೆಯನ್ನ ಇಷ್ಟು ಹಗುರವಾಗಿ ಕಂಡಿರೋ ಪ್ರಧಾನಿ ಸರ್ಕಾರ ಹಿಂದೆಂದೂ ಈ ದೇಶದಲ್ಲಿ ಬಂದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಒಂದು 6 ತಿಂಗಳಿಂದ ಒಂದ್ಸರಿ ದೇಶದ 105 ರೈತ ಸಂಘಟನೆಯವರು ದೆಹಲಿಯಲ್ಲಿ ಚಳವಳಿ ಹೋದ್ರು. ಈಗ ಹೆಂಗೆ ಅವ್ರನ್ನ ತಡೆಗಟ್ಟಿದ್ರು, ತೊಂದರೆ ಕೊಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಅದೇ ರೀತಿ ಯಾವಾಗ ತೊಂದರೆ ಕೊಟ್ಟಿದ್ರು. ಅವಾಗಲೂ ರೈತರು
ಬಿಜೆಪಿಯವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿರೋ ವಿಷಯನೇ ಜಾರಿಗೆ ತರಿ ಅಂತ ಅವರು ಹೋರಾಟ ಮಾಡಿದ್ರು. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರಬೇಕು, ರೈತರಿಗೆ ಲಾಭದಾಯಕವಾದಂತ ಬೆಲೆ ಕೂಡ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು ಅಂತ. ಅದರಲ್ಲಿ ಏನಿದೆ ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ಅಂದ್ರೆ, 1,000 ರೂಪಾಯಿ ಒಂದು ಬೆಳೆಗೆ ಖರ್ಚಾದ್ರೆ ರೈತರಿಗೆ 500 ರೂಪಾಯಿ ಹೆಚ್ಚು ಬೆಲೆ ಕೊಡ್ಬೇಕು. 10,000 ರೂಪಾಯಿ ಒಂದು ಎಕರೆಯಲ್ಲಿ ಯಾವುದೋ ಒಂದು ಬೆಳೆಗೆ ಖರ್ಚು ಮಾಡಿದ್ರೆ 5,000 ರೂಪಾಯಿ ಸೇರಿಸ್ಕೊಡ್ಬೇಕು. 1,000 ರೂಪಾಯಿಗೆ 500 ರೂಪಾಯಿ ಹೆಚ್ಚುವರಿ ಹಾಕಿಬಿಟ್ಟು ಅದನ್ನು ಸೇರಿಸ್ಬೇಕು ಅಂತ. ಅವಾಗ ಇವರು 6 ವರ್ಷ ಆಯ್ತೀನಿ ಪ್ರಣಾಳಿಕೆನೇ ಇತ್ತು ಬಿಜೆಪಿ ಪ್ರಣಾಳಿಕೆಯಲ್ಲಿ, ಆದರೆ ಜಾರಿ ತರಲಿಲ್ಲ, ಇದುವರೆಗೂ ತರಲಿಲ್ಲ. ಅದಕ್ಕೆ ರೈತರು ಕೋರ್ಟಿಗೆ ಹೋಗಿದ್ರು, ಸುಪ್ರೀಂ ಕೋರ್ಟಿಗೆ ಹೋದಾಗ ಇದು ಜಾರಿ ತರಲಿಲ್ಲ ಅಂದಾಗ ಸುಪ್ರೀಂ ಕೋರ್ಟಲ್ಲಿ ಏನು ಬರೆದಿದ್ದಾರೆ, ರೈತರಿಗೆ ಲಾಭದಾಯಕವಾದ ಬೆಲೆ ಕೊಟ್ಟರೆ ಮಾರುಕಟ್ಟೆ ಅಲೋಲ ಕಲ್ಲಲ ಆಗುತ್ತೆ ಅಂತ ಪ್ರಮಾಣ ಪತ್ರ ಕೇಂದ್ರ ಸರ್ಕಾರ ಹಾಕಿದೆ. ಇದು ಡಾಕ್ಯುಮೆಂಟರಿ ಎವಿಡೆನ್ಸ್ ಈ ಸರ್ಕಾರದ ಜನವಿರೋಧಿ ನೀತಿ ಬಗ್ಗೆ, ರೈತ ವಿರೋಧಿ ನೀತಿ ಬಗ್ಗೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ನಮ್ಮ ಕೇಂದ್ರ ಸರ್ಕಾರವನ್ನು ಅತ್ಯಂತ ಗಂಭೀರವಾಗಿ ತರಾಟೆ ತಗೊಂಡು ನೀವು ಬಗೆಹರಿಸ್ತಿರೋ ದೇಶದ ರೈತರ ಸಮಸ್ಯೆನ ನಾವು ಬಗೆಹರಿಸ್ಬೇಕಾ, ನಾವೇನು ತೀರ್ಮಾನ ತಗೋಬೇಕಾ, ನೀವು ತಗೊಳ್ತಿರೋ ಅಂತ ಭಾಳ ಕಠಿಣವಾಗಿ ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ದಾರೆ, ತರಾಟೆ ತಗೊಂಡಿದ್ದಾರೆ. ಮತ್ತು ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ತಾತ್ಕಾಲಿಕವಾಗಿ ಅದನ್ನು ಜಾರಿ ತರಬಾರ್ದು ಅಂತ ತಡೆಯನ್ನು ಕೊಡುವಂಥ ಅತ್ಯಂತ ಗಂಭೀರ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತಗೊಂಡಿದೆ. ಸುಪ್ರೀಂ ಕೋರ್ಟು ಹಲವಾರು ಬಾರಿ ನೀವು ರಾಜ್ಯ ಸರ್ಕಾರದವ್ರು ಮಾಡೋ ಕೆಲಸ, ಕೇಂದ್ರ ಸರ್ಕಾರ ಮಾಡೋ ಕೆಲಸ ತಂದು ನಮ್ಮ ತಲೆ ಕೆಡ್ತೀರಿ, ಪದೇ ಪದೇ ಇದು ಸರಿಯಲ್ಲ, ನೀವು ಮಾಡೋ ಕೆಲಸ ನೀವು ಸರ್ಕಾರದವ್ರು ಮಾಡಬೇಕು ಅಂತ ಹಲವಾರು ಪ್ರಕರಣಗಳಲ್ಲಿ ಸರ್ಕಾರಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಕಿವಿ ಮಾತು ಹೇಳಿದ್ದಾರೆ, ನೀವು ಮಾಡೋ ತೀರ್ಮಾನ ನಾವು ಸರ್ಕಾರ ಮಾಡೋದ್ರೆ ನಮ್ಮ ತಲೆ ತರಬೇಡಿ ಅಂತ ಹೇಳಿದ್ರು. ಆದರೂ ಸಹ ರೈತರು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಈ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ನಾಚಿಕೆ ಹೇಳಿದ ವಿಷಯ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಒಂದು ಜವಾಬ್ದಾರಿಯುತ ಚುನಾಯಿತ ಸರ್ಕಾರ ಇದ್ದು ದೇಶದ ಲಕ್ಷಾಂತರ ರೈತರು ದೆಹಲಿಗೆ ಬಂದು ಕೊರೆಯ ಜೈಲಿಯಲ್ಲಿ ಪ್ರಾಣನ ಕರ್ಕೊಂಡು ಅವರು ಹೋರಾಟ ನಡೆಸಿದ್ರೆ 8 ಸಲ ಮಾತಾಡಿದ್ರು ಯಾವುದೇ ರೀತಿ ಒಂದು ಒಳ್ಳೆಯ ಭಾವನೆಗಳನ್ನು ರೈತರ ಸಮಸ್ಯೆಗೆ ಇಟ್ಕೊಳ್ಳದೆ ಪ್ರಿಜುಡಿಸ್ ಇಟ್ಕೊಂಡು ತಾವು ಮಾಡಿದ್ದೇ ಸರಿ, ತಾವು ಮಾಡಿದ್ದೇ ನಾವು ಒಪ್ಕೋಬೇಕು ಅನ್ನೋ ರೀತಿಯಲ್ಲಿ ರೈತರ ಜೊತೆ ಮಾತುಕತೆ ನಡೆಸಿ ಇವತ್ತು 8 ಸರಿ ವಿಫಲ ಆಗಿ ಮತ್ತೆ ರೈತರು ಚಳವಳಿಗೆ ಇವತ್ತು ಹೊರಟಿರೋದು ಈ ಸರ್ಕಾರ ಎಷ್ಟು ರೈತ ವಿರೋಧಿ ಆಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ.